ನಿಮ್ಗೆ ಓದೋದು ಬಗ್ಗೆ ಗೊತ್ತಿದೆ, ಹೇಗೆ ಓದಬೇಕು ಅಂತ ಗೊತ್ತಿದೆ. ದಯವಿಟ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಓದೋದನ್ನು. ನಾವೊಂದು ಹೇಳ್ಕೊಡ್ತೀನಿ, ಆ ರೀತಿ ಪ್ಲ್ಯಾನ್ ಮಾಡಿ. ಖಂಡಿತವಾಗಿಯೂ ಏನೂ ಕಷ್ಟ ಆಗಲ್ಲ. ಒಂದು ಟೈಮ್ ಟೇಬಲ್ ಮಾಡ್ಕೋತೀರಾ ಓದೋದಕ್ಕೆ? ಮಾಡಿರ್ತೀರಿ ಸಾಮಾನ್ಯವಾಗಿ. ನನಗೆ ಗೊತ್ತು, ಹುಡುಗರೆಲ್ಲ ತುಂಬ ಚೆಂದ ಟೈಮ್ ಟೇಬಲ್ ಮಾಡೋದಕ್ಕೆ ಭಾರಿ ಉತ್ಸಾಹ ಇರುತ್ತೆ. ಅದೆಲ್ಲ ಬಣ್ಣ ಗಿಣ್ಣ ಕೊಟ್ಟು ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಹಾಕಿ ಗೋಡೆಗೆ ಅಂಟಿಸ್ಬಿಡೋದು, ಅಲ್ಲಿವರೆಗೂ ಉತ್ಸಾಹ. ಆಮೇಲೆ ಟೈಮ್ ಟೇಬಲ್ ತಾನೇ ಓದ್ಕೋತಾ ಇರುತ್ತೆ. ಹಾಗಾದರೆ ಪ್ರಯೋಜನ ಇಲ್ಲ. ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಪಾಲಿಸ್ಬೇಕು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಬೆಳಗ್ಗೆ ಏಳಬೇಕು ಅಂತ ಹುಚ್ಚು, ಬೆಳಗ್ಗೆ 4:00 ಎದ್ದು ಬಿಡೋಣ ಅಂತ ಎದ್ದುಬಿಟ್ಟು ಕೂಡೋದು. ಎಲ್ಲಿ ಕೂಡೋದು? ಹಾಸಿಗೆ ಮೇಲೆ ಕೂತ್ಕೊಳ್ಳೋದು, ಓದೋಕೆ ಶುರು ಮಾಡೋದು. ಬೆನ್ನು ಇಲ್ವಾ, ತಲೆದಿಂಬನ್ನು ಗೋಡೆಗೆ ಆಣಿಸ್ಕೊಂಡು ಸ್ವಲ್ಪ ಆಣಿಸ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ತದೆ ಅಂತ. ಆಮೇಲೆ ಕಾಲು ಜೋಮ್ ಹಿಡಿತದಲ್ಲ, ಕಾಲು ಚಾಚ್ಕೋಬೇಕು. ಸ್ವಲ್ಪ ಚಳಿ ದಿವಸ ಆ ಚಾದರನ್ನು ಸ್ವಲ್ಪ ಕಾಲು ಮೇಲೆ ಎಳ್ಕೋಬೇಕು, ಚಳಿ ಇರ್ತಲ್ಲ. ಆಮೇಲೆ ನಿಂತ್ಕೊಂಡು ಕೂತ್ಕೊಂಡು ಹಾಗೆ ಸ್ವಲ್ಪ ಜರ್ದು ಕೆಳಗಡೆ ಹೋಗಿ ಮಲ್ಕೊಂಡು ಓದೋದು. ಆಮೇಲೆ ಪುಸ್ತಕ ತಾನೇ ಓದ್ತಾ ಇರುತ್ತೆ, ನೀವೇನು ಓದೋದಿಲ್ಲ. ಅದನ್ನು ಇದಲ್ಲ, ಇದು ಮನೆಯಲ್ಲಿ ಒಂದು ಜಾಗ ಗೊತ್ತು ಮಾಡ್ಕೊಳ್ಳಿ. ಟೇಬಲ್ಲು ಚೇರು ಬೇಕು ಅಂತಿಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಶಾಂತವಾಗಿರೋ ಜಾಗವನ್ನು ಇಟ್ಕೊಳ್ಳಿ. ಓದ್ಬೇಕಾದ್ರೆ ಹೇಗೆ ಓದಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ, ಮರಿಬೇಡಿ ಇದನ್ನು. ಟೈಮ್ ಟೇಬಲ್ ಯಾವತ್ತು ಕೆಲವು ಹೇಳ್ತಾರೆ, ಏ ನಿನ್ನ ರಾತ್ರಿ 3 ಗಂಟೆವರೆಗೆ ಓದ್ಬಿಟ್ಟೆ, ಏನು ಪ್ರೈಸ್ ಕೊಡಲ್ಲ, ಅದಕ್ಕೆ ಕರೆಂಟ್ ವೇಸ್ಟ್ ಆಯ್ತು ಅಷ್ಟೇ. 3 ಗಂಟೆ ಓದ್ದೆ, 4 ಗಂಟೆ ಓದ್ದೆ, ಆರೋಗ್ಯ ಕೆಡಿಸ್ಕೋಬೇಡಿ. ಓದೋದನ್ನು ಯಾವತ್ತು 40 ನಿಮಿಷ ಇಟ್ಕೋಬೇಕು ನೀವು ಟೈಮ್ ಟೇಬಲಲ್ಲಿ. ಯಾವುದೇ ವಿಷಯ ಬೆಳಿಗ್ಗೆ 5 ಗಂಟೆಗೋ 6 ಗಂಟೆ ಯಾವುದೋ ಟೈಮ್ ಇಟ್ಕೊಂಡಿದ್ದೀರಿ, 40 ನಿಮಿಷ ಮಾತ್ರ. ಹೇಗೆ ಓದಬೇಕು ಅಂತ ಆ ಪುಸ್ತಕ ತೊಗೊಂಡು ಯಾವ ಪಾಠ ಓದ್ತೀರಿ ಅನ್ನೋದು ನೆನಪಿಟ್ಕೋಬೇಕು. ಸ್ವಚ್ಛ ಮುಖ ತೊಳ್ಕೊಂಡು ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಕೂತ್ಕೊಂಡು 40 ನಿಮಿಷ ಏಕಾಗ್ರವಾಗಿ ಓದಿ. 40 ನಿಮಿಷ ಓದಿದ್ದಾರೆ ಪುಸ್ತಕ ಮುಚ್ಚಿಡಬೇಕು. ಈ ಸ್ಟೆಪ್ಸ್ ನೆನ್ಪಿಡ್ಬೇಕು, ಮರಿಬಾರ್ದು. 40 ನಿಮಿಷ ಓದ್ಬೇಕು ಏಕಾಗ್ರದಿಂದ. ಆಮೇಲೆ ಪುಸ್ತಕ ಮುಚ್ಚಿಟ್ಟು ಏನು ಮಾಡ್ಬೇಕು ಗೊತ್ತಾ, ಕಣ್ಣು ಮುಚ್ಚಿ ಏನು ಓದಿದೆ ಅಂತ ನೆನೆಸ್ಕೋಬೇಕು. ಮೊದಲನೇ ಪಾಯಿಂಟ್ ಏನಿತ್ತು ಪುಸ್ತಕದಲ್ಲಿ, ಎರಡನೇದ್ದೇನಿತ್ತು, 3ನೇದ್ದೇನಿತ್ತು, 4ನೇದ್ದೇನಿತ್ತು ಅಂತ ನೋಡ್ಕೋಬೇಕು. ಆಗೇನಾಗುತ್ತೆ ಗೊತ್ತಾ, ಮೊದಲೇ ಪಾಯಿಂಟ್ ನೆನಪಿರ್ಬೋದು, 2ನೇದ್ದೇನಪ್ಪಿದೆ, 3ನೇದ್ ಮರೆತು ಹೋಗಿದೆ. ಈ 3ನೇದ್ದೇನದು? ತಕ್ಷಣ ಪುಸ್ತಕ ತೆಗೆದು ನೋಡಬೇಡಿ. ಪುಸ್ತಕ ಮುಚ್ಚಿಟ್ಟಿದ್ದೀರಿ, ಕಣ್ಣು ಮುಚ್ಚಿ ನೆನೆಸ್ಕೋತಾ ಇದ್ದೀರಿ, 1, 2 ಇರಬೇಕಾದ್ರೆ 3ನೇದ್ದೇನು ಇರಬೇಕು ಅಂತ ಸ್ವಲ್ಪ ಬುದ್ಧಿ ಮೇಲೆ ಪ್ರೆಷರ್ ಹಾಕಿ. ನೆನಪಾಗಲಿಲ್ಲ ಅಂದರೆ ಪುಸ್ತಕ ತೆಗೆದು ನೋಡಿ. ನೋಡಿದ್ಮೇಲೆ ಏನು ಮಾಡಬೇಕು ಗೊತ್ತಾ, ಒಂದು ಪೇಪರಲ್ಲಿ ಬರಿಬೇಕು ಏನು ಓದಿದೆ ಅಂತ ಬರಿಬೇಕು. 0.1, 0.2, 0.3, 0.4 ಏನಿದೆಲ್ಲ ಬರಿಬೇಕು. ಯಾಕೆ ಗೊತ್ತಾ ಮಕ್ಕಳೇ, ಒಂದು ಸಲ ಬರೆಯೋದು ಅಂದರೆ 4 ಸಲ ಓದಿದ ಹಾಗೆ. ಮಾತಾಡೋ ಸುಲಭ, ಓದಿದೆ ಅನ್ಕೊಂಡ್ಬಿಡ್ತೀವಿ, ಅದನ್ನು ಬರುತ್ತೆ ತೆಗೆದಾಗ ಸ್ಪಷ್ಟ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಗಣಿತ ಕೂಡ ಓದ್ತಾರೆ, ಬರೆಯೋಲ್ಲ. ಬರೀಬೇಕು, ಎಷ್ಟು ಸಲ ಬರಿತೀರೋ ಅಷ್ಟು ಒಳ್ಳೇದು. ಒಂದು ಸಲ ಬರೆದಾಗಿಡುತ್ತೆ. ಇನ್ನೊಂದು ಹೇಳ್ಬಿಡ್ಲ, ನಿಮ್ಮಲ್ಲಿ ಇದು ತೂಗು ಹಾಕೋ ಬೋರ್ಡ್ ಇದ್ದರೆ ನೋಡಿ, ಮನೆಯಲ್ಲಿ ಗೊತ್ತಲ್ಲ, ಚಾರ್ಟ್ ಅಂತಿರುತ್ತೆ, ಬ್ಲ್ಯಾಕ್ ಚಾರ್ಟ್ ರೈಟಿಂಗ್ ಬೋರ್ಡ್ ಅಂತಿರ್ತದೆ, ರೋಲಪ್ ಬೋರ್ಡ್ ಅಂತ ಕರಿತೀವಿ ಅದನ್ನು. ಆ ಥರದ್ದಿದ್ದರೆ ಭಾಳ ಒಳ್ಳೇದು. ಇದ್ದರೆ ಅದಕ್ಕಿಂತ ಒಳ್ಳೇದಂದರೆ ಸ್ಲೇಟು ಬಳಪ. ಸ್ಲೇಟ್ ಬಳಪಕ್ಕೇನೂ ಕಷ್ಟ ಆಗಲ್ಲ, ಎಲ್ಲ ಕಡೆ ಸಿಗ್ತದೆ. ಸ್ಲೇಟ್ ಬಳಪ ಇಟ್ಕೊಳ್ಳಿ, ಅದೇನು ನಾಚಿಕೆ ಇಲ್ಲ ಸ್ಲೇಟ್ ಬಳಸೋದಕ್ಕೆ. ನಾನು ನಮ್ಮ ಅಕ್ಕ ನಾವು MSc ಮಾಡೋ ತನಕ ಸ್ಲೇಟ್ ಬಳಪದಲ್ಲೇ ಬರೆದದ್ದು. ನನ್ನ ಅಕ್ಕ ಆಕೆ ಅಂತ ಬುದ್ಧಿವಂತ ನಾನು ಜಗತ್ತಲ್ಲಿ ಎಲ್ಲೂ ನೋಡಲಿಲ್ಲ. ನಾನು ಸಾಕಷ್ಟು ಸುತ್ತಿದ್ದೀನಿ ಜಗತ್ತು. SSLC MSc ಫಸ್ಟ್ ರ್ಯಾಂಕ್ ಆಕೆ ಥ್ರೂಔಟ್. ಆಕೆ ಯಾವಾಗಲೂ ಸ್ಲೇಟ್ ಬಳಪನೇ ಬರೀಬೇಕು, ಬಳಪಲ್ಲೇ ಬರೀಬೇಕು. ನಮ್ಮ ತಂದೆ ಕೇಳೋರು ಯಾಕೆ ಪೇಪರಲ್ಲಿ ಬರೆಯಲ್ಲ ಅಂತ. ಆಕೆ ಹೇಳಿದ್ದೀವಿ ಪ್ರಯೋಜನ ಆಗುತ್ತೆ. ಆಕೆ ಹೇಳೋಳು, ಒಂದು ಸ್ಲೇಟನ್ನು ನಾನು 5 ನಿಮಿಷದಲ್ಲಿ ಬರೆಯಿದ್ರೆ, ಒಂದು ಸ್ಲೇಟ್ ಪೂರ್ತಿ 5 ನಿಮಿಷ ಬೇಕಾದರೆ ಬರೆಯೋದಕ್ಕೆ ನೋಡಿ ಘರ್ಷಣೆ ಇರುತ್ತೆ. ಬರಿಬೇಕಾದ್ರೆ ಬಳಪಕ್ಕೂ ಸ್ಲೇಟಿಗೂ ಘರ್ಷಣೆ ಇರ್ತದೆ. 5 ನಿಮಿಷದಲ್ಲಿ ಒಂದು ಸ್ಲೇಟ್ ಬರೆದ್ರೆ ಪೇಪರಲ್ಲಿ ಬರೆಯೋಕ್ಕೆ ಹೋದಾಗ 3 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ವೇಗ ಜಾಸ್ತಿ ಆಗುತ್ತೆ, ಅಕ್ಷರ ದುಂಡುಗಾಗತ್ತೆ, ಮತ್ತು ಬರೆದಷ್ಟು ವಿಚಾರ ಸ್ಪಷ್ಟ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ರೋಲಪ್ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಎದ್ದು ನಿಂತ್ಕೊಂಡು ಶಾಲೆಯಲ್ಲಿ ಮಾಸ್ಟರ್ ಹೆಂಗೆ ಪಾಠ ಮಾಡ್ತಾರಲ್ಲ ಹಾಗೆ ಬರಿಬೇಕು ಕೂತ್ಕೊಂಡು. ನಿಂತ್ಕೊಂಡ ರಕ್ತ ಚಲನೆಯೂ ಚೆನ್ನಾಗಿರ್ತದೆ. ಆ ಸ್ಲೇಟಲ್ಲಿ ಬರೀರಿ, ಸ್ವಲ್ಪ ಬರೀರಿ. ಒಂದ್ಸಲ ಬರೆದ್ಮೇಲೆ ಇನ್ನೂ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗೇನು ಮಾಡಬೇಕು? ಮೊದಲು 40 ನಿಮಿಷ ಓದಿದ್ದಾಯಿತು, ನೆನಪು ಮಾಡ್ಕೊಂಡದ್ದಾಯಿತು, ಬರೆದದ್ದಾಯಿತು, ಇನ್ನೂ ನೆನಪು ಉಳಿಲಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾ? ನಿನ್ನ ಸ್ನೇಹಿತ ಯಾರಿರ್ತಾರೆ, ಸ್ನೇಹಿತೆ ಇರ್ತಾಳೆ, ಆಕೆಗೆ ಹೇಳಬೇಕು, ನೋಡಮ್ಮ ನೀ ಈ ವಿಷಯ ಓದ್ಕೊಂಬ, ನಾ ಈ ವಿಷಯ ಓದ್ಕೊಂಬರ್ತೀನಿ, ನಾಳೆ ದಿನ ಹೇಳ್ತೀನಿ. ಎದುರಿಗೆ ಭೇಟಿಯಾಗೋ ಅವಕಾಶ ಇದ್ದರೆ ಸರಿ, ಇದ್ರ ಫೋನಲ್ಲಿ ಹೇಳಬೇಕು.
ನಾನು ಓದಿದ್ದನ್ನ ಹೇಳ್ತೀನಿ ಕೇಳು, ನೀ ಸುಮ್ಮನೆ ಕೇಳ್ತಾ ಇರಬೇಕು ನಾನು ಹೇಳಿದ್ದನ್ನ. ಮಕ್ಕಳೇ ನಿಮಗೆ ಗೊತ್ತಿರಬೇಕು, ನಮ್ಮ ಶಿಕ್ಷಕರೆಲ್ಲ ಒಪ್ಪುತ್ತಾರೆ ನಾನು ಹೇಳಿದ ಮಾತನ್ನ. ನಾವೆಲ್ಲ ಶಿಕ್ಷಕರಿಗೆ ವಿಷಯ ನಿಜವಾಗ್ಲಿ ಅರ್ಥ ಆದದ್ದು ನಾವು ಪಾಠ ಮಾಡಿದಾಗ ಓದಿದಾಗ ಅಲ್ಲ, ಪಾಠ ಮಾಡಿದಾಗ ವಿಷಯ ಅರ್ಥ ಆದದ್ದು. ಯಾಕಂದ್ರೆ ನಾನು ಹೇಳಬೇಕಲ್ಲ, ಪಾಠ ಮಾಡಬೇಕಾದ್ರೆ ತಿಳ್ಕೊಂಡು ಹೇಳಬೇಕಾಗತ್ತೆ. ಅದರಿಂದ ಯಾವ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತ ಅನಿಸ್ತೋ ಅದನ್ನ ಒಂದ್ಸಲ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಂಡು ಬಿಡಿ. ಮರೆಯಲ್ಲ, ನಿಮಗಾಗಿದೆ ನೆನಪಿದೆಯಾ, ಯಾರೋ ಒಂದು ಜೋಕ್ ಹೇಳ್ತಾರೆ, ಜೋರ ನಕ್ಕ ಬಿಡ್ತೀರಿ, ಮುಂದೆ ಒಂದು ಮರ್ತು ಹೋಗ್ಬಿಡುತ್ತೆ. ಎರಡು ವರ್ಷ ಇನ್ನೊಬ್ಬರು ಹೇಳಿದ್ರು, ಹಾ ಗೊತ್ತಿತ್ತು ನಾನು ಕೇಳಿದ್ದೆ ಕೇಳಿದ್ದೆ ಇದನ್ನ ಅಂತೀವಿ, ಅದು ಮರ್ತು ಹೋಗಿರುತ್ತೆ. ನಿಮ್ಮದಾಗಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಆ ಜೋಕ್ ಕೇಳಿದ ತಕ್ಷಣ ಇನ್ನೊಬ್ಬರಿಗೆ ಹೇಳ್ಬಿಡ್ಬೇಕು, ಅವಾಗ ಮರೆಯೋದೇ ಇಲ್ಲ. ಅದು ಕಲಿಸೋದು ಕಲಿಯುವ ದೊಡ್ಡ ಹಂತ, ಅದು ಕಲಿಕೆ ದೊಡ್ಡ ಹಂತ ಅಂದರೆ ಕಲಿಸೋದು. ಅದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಡ್ಬಿಡಿ ಏನು ಓದಿದ್ದೀರಿ ಅಂತ, ಅವಾಗ ಮರೆಯಲ್ಲ. ಪರೀಕ್ಷೆಗಿಂತ ಮೊದಲು ಹೋಗುವಾಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಪರೀಕ್ಷೆ ಹಾಲಿಗೆ ಹೋಗೋ ತನಕ ಓದ್ತಾ ಇರೋದು, ಬೆಂಚ್ ಮೇಲೆ ಕೂಡೋ ತನಕ, ಅದೇನು ಪ್ರಯೋಜನ ಇಲ್ಲ. ಅದು ಒಂದು ಸಲ ಕಣ್ಣು ಮುಂದೆ ನೀವು ಸಿನಿಮಾ ನೋಡಿ ಬರ್ತೀರಪ್ಪ, ಸಿನಿಮಾ ನೋಡಿ ಮನೆಗೆ ಹೋಗಬೇಕಾದ್ರೆ ಮೂರು ತಾಸಿನ ಸಿನಿಮಾ ಕಣ್ಣು ಮುಂದೆ ಬಂದು ಹೋಗಲ್ವಾ, ಇಡೀ ಸಿನಿಮಾ ಹತ್ತು ನಿಮಿಷದಲ್ಲಿ ಬಂದು ಹೋಗಲ್ವಾ. ಹಾಗೆ ಓದಿದ್ದನ್ನೆಲ್ಲ ಮೆಲುಕು ಹಾಕಬೇಕು, ಆದಷ್ಟು ಬರ್ತ್ ತೆಗಿಬೇಕು. ಇನ್ನೊಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಹೋದ ಸಲ ಯಾವ ಕ್ವಶನ್ ಬಂತು, ಯಾವ್ದು ಬಂತು ಚಾಪ್ಟರಲ್ಲಿ, ಯಾವ್ದು ಬರಲಿಲ್ಲ. ನಿಮಗೆಲ್ಲ ಬ್ಲೂ ಪ್ರಿಂಟ್ ಹೇಳಿಕೊಟ್ಟಿದ್ದಾರೆ ಟೀಚರ್ಸ್. ಬ್ಲೂ ಪ್ರಿಂಟ್ ಅಂದರೆ ಯಾವ ಚಾಪ್ಟರ್ದಿಂದ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿದೆ ನಿಮಗೆ. ಆದ್ದರಿಂದ ಯಾವ ಚಾಪ್ಟರ್ದಿಂದ ಭಾಳ ಮುಖ್ಯವಾದ ಪ್ರಶ್ನೆಗಳು ಬರ್ತಾವೋ ಅದನ್ನು ದಯವಿಟ್ಟು ಮರಿಬೇಡಿ. ಇನ್ನೊಂದು ಅಂತ ಹೇಳ್ತೀವಿ, ಇದಾದಮೇಲೆ ಪರೀಕ್ಷೆಗೆ ತಯಾರಿ ಆದ್ರಿ, ಚೆನ್ನಾಗಿ ಓದ್ಕೊಂಡಿದ್ದೀರಿ, ಮತ್ತಿನ್ನೊಂದು ಯಾವುದು ಅರ್ಥವೇ ಆಗಿಲ್ಲೋ ಅಂತಿದೆಯೋ ಅದನ್ನು ಕಡೆಗೆಗಳಿಗೆ ಬೈಪಾಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೈಪಾಟ್ ಮಾಡಿದ್ರೆ ಇದ್ದುದು ಮರ್ತು ಹೋಗುತ್ತೆ. ಯಾವುದು ಸ್ಪಷ್ಟ ಆಗಿದೆಯೋ ತಲೆಗೆ ಅದು ಇಟ್ಕೊಂಡು ಹೋಗಿ ಪರೀಕ್ಷೆ. ಪರೀಕ್ಷೆಗೆ ಹೋಗಬೇಕಾದ್ರೆ ಒಂದು ಮಾತು, ಈಗೆಲ್ಲ ಕೋವಿಡ್ ಟೈಮ್ ಇರುವಾಗ ಪರೀಕ್ಷೆಗೆ ಬೇಗ ಹೋಗಬೇಕಾಗತ್ತೆ, ಆದಷ್ಟು ಒಂದು ಸ್ಯಾನಿಟೈಸರ್ ಇಟ್ಕೊಂಡು ಹೋಗಿ ಕೈಯಲ್ಲಿ. ವ್ಯವಸ್ಥೆ ಮಾಡಿರ್ತಾರೆ ಕೊಡೋದಕ್ಕೆಲ್ಲಾನು, ಯಾರ ಹತ್ರ ಹರಟೆ ಹೊಡೆದು ಹೆಗಲ ಮೇಲೆ ಕೈ ಹಾಕಿ ಹರಟೆ ಹೊಡ್ಕೊಂಡು ಹೋಗಬೇಡಿ ಪರೀಕ್ಷೆಗೆ. ಒಂದು ಸ್ವಲ್ಪ ಬೇಗ ಹೋಗಿ. ಕೆಲವ್ರು ಏನು ಮಾಡ್ತಾರೆ, ಹೀರೋಗಳು ಲಾಸ್ಟ್ ಬಂದಿಟ್ಟು ಹೋಗೋದು, ಅಯ್ಯೋ ಲೇಟಾಯ್ತು ಲೇಟಾಯ್ತು, ಎದೇ ಡಬಡ ಬಾನ್ಕೊಳ್ಳೋದು, ಆ ಪ್ರೆಷರಲ್ಲಿ ಮರ್ತದ್ದು ಮರ್ತು ಹೋಗ್ಬಿಡುತ್ತೆ. ಪರೀಕ್ಷೆಗೆ ಹೋದ್ರಿ, ಹಾಲ್ ಟಿಕೆಟ್ ಎಲ್ಲ ಕರೆಕ್ಟ್ ತೊಗೊಂಡಿದ್ದೀರಾ ನೋಡ್ಕೊಳ್ಳಿ ಮೊದಲು. ಹಾಲ್ ಟಿಕೆಟು, ಪೆನ್ನು, ಪೆನ್ಸಿಲು, ಕಂಪಾಸ್ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ, ಹಿಂದಿನ ದಿವಸ ಮಾಡ್ಕೊಳ್ಳಿ, ಅವತ್ತಿನ ದಿವಸ ಅವಸರ ಬೇಡ. ಒಳಗಡೆ ಹೋದಾಗ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಒಂದು ವಿಚಿತ್ರ ಪರಿಸ್ಥಿತಿ ಆಗತ್ತೆ. ಈಗ 30 ಜನ ಇರ್ತಾರೆ ಒಂದು ಕೋಣೆಯಲ್ಲಿ, ಒಬ್ಬರೇ ಟೀಚರ್ ಬರ್ತಾರೆ, ಎಲ್ರಿಗೂ ಪ್ರಶ್ನೆ ಪತ್ರಿಕೆ ಕೊಡಬೇಕು. ಹೇಗೆ ಕೊಡ್ತಾರೆ, ಒಂದೇ ಸಲ 30 ಪೇಪರ್ ಹಿಂಗೆ ಎಸೆಯೋಕ್ಕಾಗತ್ತಾ, ಆಗಲ್ಲ. ಇಲ್ಲಿಂದ ಕೊಟ್ಕೊಂಬರ್ತಾರೆ, ಹೀಗೆ ಹೇಗೆ ಕೊಟ್ಕೊಂಬರ್ತಾರೆ. ಇಲ್ಲಿ ಕೂತವನ ಗತಿ ಏನು ಅಂತ ನೋಡ್ಬೇಕವನ ಪರಿಸ್ಥಿತಿ ಹೆಂಗಿರ್ತದೆ ಅಂತ. ಅಲ್ಲಿ ಕೂತವನ ಏನು ಮಾಡ್ತಾನೆ, ಯಾರಿಗೆ ಪ್ರಶ್ನೆ ಪೇಪರ್ ಸಿಕ್ಕಿದೆಯಲ್ಲ ಅವ್ರ ಮುಖ ನೋಡ್ತಾನೆ ತಿರುಗಿ ತಿರುಗಿ. ಅವ್ರು ನಕ್ಕರೆ ಪೇಪರ್ ಈಸಿ ಇದೆ, ಅವ್ರ ಮುಖ ಗಂಟು ಹಾಕೊಂಡ್ರೆ ಪೇಪರ್ ಕಷ್ಟ ಇದೆ. ಇಲ್ಲೆಲ್ಲ ಓಂ ನಮ ಶಿವಾಯ, ಓಂ ಶ್ರೀ ರಾಘವೇಂದ್ರಾಯ ನಮ ಇದೆಲ್ಲ ಕೆಲಸ ಶುರು ಆಗುತ್ತೆ. ಅದರಿಂದ ಏನು ನಿಮ್ಮ ಮಾರ್ಕ್ಸ್ ಬರೋಲ್ಲ, ನೆನೆಸ್ಕೊಳ್ಳಿ ಪರವಾಗಿಲ್ಲ. ಆದರೆ ಮಾಡಬೇಕಾದದ್ದು ಏನು ಅಂತ ಹೇಳ್ಕೊಡ್ತೀನಿ, ಎಲ್ಲೂ ಹೇಳ್ಕೊಡಲ್ಲ ಇದು ನಿಮಗೆ.